ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ಟಾಪಿಕ್ ಐ ವಿ ಎಫ್ ಪ್ರೊಸೀಜರ್ ಬಗ್ಗೆ. ಅಂದರೆ ಯೂಶ್ವಲಾಗಿ ಯಾರಾದರೂ ಐ ವಿ ಎಫ್ ಮಾಡಿಸ್ಕೊಳಕ್ಕೆ ಹೋಗ್ತಿದ್ದೀರಾ ಅಂತಂದರೆ ಒಂದು ಭಯ ಇರುತ್ತೆ, ಏನೋ ಎಂತೋ ಏನೇನು ಮಾಡಿಬಿಡ್ತಾರೋ ಅಂತಲೂ ಭಯ ಇರುತ್ತೆ. ಈಗಂತೂ ಡಾಕ್ಟರ್ಸ್ನ ನಂಬೋಕ್ಕಾಗಲ್ಲ, ಅನಸ್ತೇಷ್ಯ ಕೊಟ್ಟು ಒಂದು ಕಿಡ್ನಿನ ಎತ್ಕೊಂಡು ಹೋದರೂ ಏನೋ ಅನ್ನೋ ಅಂಥ ಭಯನೂ ಇರುತ್ತೆ. ನನಗೆ ಆ ಭಯ ತುಂಬ ಇತ್ತು. ಲ್ಯಾಪ್ರೋಸ್ಕೋಪಿ ಎಲ್ಲ ಮಾಡಿಸ್ಬೇಕಾದ್ರೆ ಫುಲ್ ಅನಸ್ತೇಷ್ಯ ಕೊಟ್ಟು ಮಲಗಿಸಿರ್ತಿದ್ರಲ್ಲ, ನನಗೆ ಅವಾಗ ಹಾಗೆ ಅನಿಸ್ತಾಯಿತ್ತು ಇವರಿಷ್ಟು ಅನಸ್ತೇಷ್ಯ ಕೊಟ್ಟಿದ್ದಾರೆ, ಏನು ತಗೊಂಬಿಟ್ರೋ ಏನೋ ಅಂತ ನಂಗೆ ಫೀಲಿಂಗ್ ಬರೋದು ನನಗೆ. ಓಕೆ, ಅಂಥವ್ರಿಗೋಸ್ಕರನೇ ಈ ವಿಡಿಯೋ, ನನ್ನಂಥವ್ರಿಗೋಸ್ಕರನೇ ನನ್ನ ವಿಡಿಯೋ ಆಯಿತಾ. ಏನಂತಂದರೆ ಇವತ್ತಿನ ವಿಡಿಯೋನಲ್ಲಿ ಐ ವಿ ಎಫ್ ಪ್ರೊಸೀಜರ್ ಏನೆಲ್ಲ ಸ್ಟೆಪ್ಸ್ ಇರುತ್ತೆ, ಯಾವ್ಯಾವ ಸ್ಟೆಪ್ಪಲ್ಲಿ ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಚಿಕ್ಕದಾಗಿ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ ಬನ್ನಿ. ಸೊ ಫಸ್ಟ್ ಸ್ಟೆಪ್ಪು ಹಾರ್ಮೋನಲ್ ಥೆರಪಿ. ಹಾರ್ಮೋನಲ್ ಥೆರಪಿನಲ್ಲಿ ಏನು ಮಾಡ್ತಾರೆ ಅಂತಂದರೆ ಆರ್ಟಿಫಿಷಿಯಲಿ ಪ್ರಿಪೇರ್ ಮಾಡಿರೋ ಅಂತಹ ಹಾರ್ಮೋನ್ಸ್ನ ನಮಗೆ ಕೊಡ್ತಾರೆ ಟ್ಯಾಬ್ಲೆಟ್ಸ್ ಆ್ಯಂಡ್ ಇಂಜೆಕ್ಷನ್ ರೂಪದಲ್ಲಿ. ಸೊ ದ್ಯಾಟ್ ಇದರಿಂದ ನಮ್ಮ ಓವರಿನ ಸ್ಟಿಮ್ಯುಲೇಟ್ ಮಾಡ್ತಾರೆ ಟು ಪ್ರೊಡ್ಯೂಸ್ ಮೋರ್ ಎಗ್ಸ್. ಏನಂದರೆ ನಮ್ಮ ನ್ಯಾಚುರಲ್ ಸೈಕಲ್ ಪ್ರಕಾರ ಎವ್ರಿ ಮಂತ್ ಒನ್ ಎಗ್ ಮಾತ್ರ ಪ್ರೊಡ್ಯೂಸ್ ಆಗುತ್ತೆ, ಆದರೆ ಐ ವಿ ಎಫ್ ಪ್ರೊಸೀಜರ್ಗೋಸ್ಕರ ಅವರಿಗೆ ಜಾಸ್ತಿ ಎಗ್ಸ್ನ ಪ್ರೊಡ್ಯೂಸ್ ಮಾಡಬೇಕು. ಯಾವಾಗ ಎಗ್ಸ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ ಅಷ್ಟು ಪಾಸಿಬಿಲಿಟಿ ಆಫ್ ಸಕ್ಸಸ್ಫುಲ್ ಪ್ರೆಗ್ನೆನ್ಸಿ ಜಾಸ್ತಿ ಆಗ್ತಾ ಹೋಗುತ್ತೆ ಆಯಿತಾ. ಸೊ ಏನು ಸಿಂಪಲ್, ಎಷ್ಟು ಎಗ್ಸ್ ಜಾಸ್ತಿ ಬರುತ್ತೆ ಅಷ್ಟು ಎಂಬ್ರಿಯೋ, ಚೆನ್ನಾಗಿರೋ ಎಂಬ್ರಿಯೋ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವಾಗ ಎಂಬ್ರಿಯೋಸ್ ಚೆನ್ನಾಗಿ ಬಂದು ಗುಡ್ ಕ್ವಾಲಿಟಿ ಎಂಬ್ರಿಯೋನ ನಾವು ಸೆಲೆಕ್ಟ್ ಮಾಡ್ಕೊಳಕ್ಕಾಗತ್ತೆ, ಆವಾಗ ಹೆಲ್ದಿ ಆಗಿರೋ ಮಗು ಪಡೆಯೋದಕ್ಕೆ ಅದು ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗೋ ಅಂತಹ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಆಯಿತಾ. ಸೊ ಹಾಗಾಗಿನೇ ಎಗ್ಸ್ ಜಾಸ್ತಿ ಬಂತು ಅಂತಂದರೆ ಚಾನ್ಸಸ್ ವಿಲ್ ಬಿ ಮೋರ್ ಅಂತ. ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ, ಈಗ ನಾರ್ಮಲ್ ಪ್ರೊಸೀಜರ್ಸಲ್ಲಿ ಐ ಓ ಎನಲ್ಲೆಲ್ಲ ಹೇಗೆ ಲೆಟ್ರೋಸೋಲ್ ಆ್ಯಂಡ್ ಕ್ಲೋಮಿಫಿನ್ ಸಿಟ್ರೇಟ್ ಎಲ್ಲ ಕೊಡ್ತಾರಲ್ಲ, ಅದೇ ಥರ ಇದರಲ್ಲೂ ಕೂಡ ಈ ಥರ ಹಾರ್ಮೋನ್ಸ್ ಟ್ಯಾಬ್ಲೆಟ್ಸ್ನ ಕೊಟ್ಬಿಟ್ಟು ನಮ್ಮ ಓವರಿನ ಸ್ಟಿಮ್ಯುಲೇಟ್ ಮಾಡ್ತಾರೆ. ಸೊ ದ್ಯಾಟ್ ಎಗ್ಸ್ ತುಂಬ ಚೆನ್ನಾಗಿ ತುಂಬ ಹೆಲ್ದಿಯಾಗಿ ಜಾಸ್ತಿ ಎಗ್ಸ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಓಕೆ, ಇದೇ ಫಸ್ಟ್ ಸ್ಟೆಪ್ಪು. ಇದು ಸ್ಟಾರ್ಟ್ ಆಗೋದು ಸೆಕೆಂಡ್ ಡೇ ಆಫ್ ಯುವರ್ ಪಿರಿಯಡಿಂದ ಯೂಶ್ವಲಾಗಿ. ಓಕೆ, ನೆಕ್ಸ್ಟ್ ಸ್ಟೆಪ್ಪು ಎಗ್ ರಿಟ್ರೈವಲ್ ಆರ್ ಫಾಲಿಕಲ್ ರಿಟ್ರೈವಲ್. ಅಂದರೆ ಈ ಸ್ಟೆಪ್ಪಲ್ಲಿ ಏನು ಮಾಡ್ತಾರೆ, ನಮಗೆ ಮೆಡಿಸಿನ್ ಎಲ್ಲ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಮೆಡಿಸಿನ್ ಎಲ್ಲ ಕೊಟ್ಟು ಚೆನ್ನಾಗಿ ಬಂದಿರೋಂತಹ ಎಗ್ಸ್ನ, ಮೇಚರ್ ಆಗಿರೋವಂತಹ ಎಗ್ಸ್, ಒಳ್ಳೆ ಸೈಜ್ ಬಂದಿರೋಂತಹ ಎಗ್ಸ್ನ ರಿಟ್ರೈವ್ ಮಾಡ್ಕೊತಾರೆ ಥ್ರೂ ಟ್ರಾನ್ಸ್ವೆಜೈನಲ್ ಪ್ರೊಸೀಜರ್. ಅಂದರೆ ಅನಸ್ತೇಷಿಯಾ ಕೊಟ್ಟು ಟ್ರಾನ್ಸ್ವೆಜೈನಲಿ ಎಗ್ಸ್ನ ರಿಟ್ರೈವ್ ಮಾಡ್ಕೊತಾರೆ, ಅಂದರೆ ಕಲೆಕ್ಟ್ ಮಾಡ್ಕೊತಾರೆ. ಎಗ್ ಪಿಕ್ಕಿಂಗ್ ಅಂತಲೂ ಕರೀತಾರೆ ಇದನ್ನು. ಏನು ಎಗ್ಸ್ ಪ್ರೊಡ್ಯೂಸ್ ಆಗಿರುತ್ತಲ್ಲ ಓವರಿನಲ್ಲಿ, ಆ ಎಗ್ಸ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಒಂದು ಕಲ್ಚರಲ್ಲಿ ಹಾಕಿ ಇಟ್ಕೊತಾರೆ. ಎಟ್ ದ ಸೇಮ್ ಟೈಮ್ ಏನು ಮಾಡ್ತಾರೆ ಅಂತಂತಂದರೆ ಮೇಲ್ ಪಾರ್ಟ್ನರಿಂದ ಸ್ಪರ್ಮ್ ಕೂಡ ಕಲೆಕ್ಟ್ ಮಾಡ್ಕೊತಾರೆ, ವಾಶ್ ಮಾಡ್ತಾರೆ. ಯಾವುದು ತುಂಬ ಹೆಲ್ದಿ ಆಗಿದೆ, ಮೊಟೈಲ್ ಆಗಿದೆ, ಅಂತಹ ಸ್ಪರ್ಮ್ಸ್ನ ಸಪ್ರೇಟ್ ಮಾಡಿ, ಸೆಗ್ರಿಗೇಟ್ ಮಾಡಿ, ವಾಶ್ ಮಾಡಿ ಇಡ್ತಾರೆ. ಓಕೆ, ಸೊ ಇವಾಗ ಏನು ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಯಿತು, ಎಗ್ಸ್ ರೆಡಿ ಇದೆ ಆ್ಯಂಡ್ ಸ್ಪರ್ಮ್ ರೆಡಿ ಇದೆ. ಸೊ ನೆಕ್ಸ್ಟು ಫರ್ಟಿಲೈಸೇಷನ್. ಈ ಫರ್ಟಿಲೈಸೇಷನ್ ಯೂಶ್ವಲಾಗಿ ಆಗೋದು ಫ್ಯಾಲೋಪಿಯನ್ ಟ್ಯೂಬಲ್ಲಿ, ಬಟ್ ಇದು ಐ ವಿ ಎಫ್ ಸೈಕಲ್ ಆಗಿರೋದ್ರಿಂದ ಆರ್ಟಿಫಿಷಿಯಲ್ ಪ್ರಿಪೇರ್ ಮಾಡಿರೋ ಅಂತಹ ಫ್ಯಾಲೋಪಿಯನ್ ಟ್ಯೂಬಲ್ಲಿ ಎಗ್ ಆ್ಯಂಡ್ ಸ್ಪರ್ಮ್ನ ಮೀಟ್ ಮಾಡೋದಕ್ಕೆ ಬಿಡ್ತಾರೆ. ಓಕೆ, ಇದೇ ಫರ್ಟಿಲೈಸೇಷನ್ ಸ್ಟೇಜ್. ಅವೆರಡು ಮೀಟ್ ಮಾಡಿದ ಆದಮೇಲೆ ಆಲ್ ಪಾಸಿಬಲ್ ಎಗ್ಸ್ ಆ್ಯಂಡ್ ಸ್ಪರ್ಮ್ ಮೀಟ್ ಆಗಿ ಫರ್ಟಿಲೈಸ್ ಆಗುತ್ತೆ. ಎಗ್ಸ್ ಆ್ಯಂಡ್ ಸ್ಪರ್ಮ್ ಕಲ್ಚರಲ್ಲಿ ಮೀಟ್ ಮಾಡಿದ ಮೇಲೆ, ಅಂದರೆ ಆರ್ಟಿಫಿಷಿಯಲ್ ಫ್ಯಾಲೋಪಿಯನ್ ಟ್ಯೂಬಲ್ಲಿ ಮೀಟ್ ಮಾಡಿದ ಮೇಲೆ, ಫರ್ಟಿಲೈಸೇಷನ್ ಆದಮೇಲೆ ಎಂಬ್ರಿಯೋ ಫಾರ್ಮ್ ಆಗುತ್ತೆ. ಓಕೆ, ಇದ್ರದ್ದು ನೆಕ್ಸ್ಟ್ ಸ್ಟೆಪ್ಪೇ ಎಂಬ್ರಿಯೋ ಎವಾಲ್ಯೂಯೇಷನ್. ಅಂತಂದರೆ ಎಂಬ್ರಿಯೋಸ್ ಏನು ಫಾರ್ಮ್ ಆಗಿರುತ್ತಲ್ಲ, ಪ್ರತಿಯೊಂದು ಎಂಬ್ರಿಯೋನು ಹೇಗಿದೆ ಹೇಗಿಲ್ಲ, ಅಪಿಯರೆನ್ಸ್ ಅಂದರೆ ಬೈ ಲುಕ್ ನೋಡೋದಕ್ಕೆ, ಮೈಕ್ರೋಸ್ಕೋಪಲ್ಲಿ ನೋಡಿದವಾಗ ಹೇಗೆ ಕಾಣಿಸ್ತಾ ಇದೆ, ಹೇಗಿದೆ ಸೆಲ್ ಡಿವಿಷನ್, ಹೇಗಿದೆ ಸೆಲ್ ಅಪಿಯರೆನ್ಸ್, ಜೀವಕೋಶಗಳು ಹೇಗಿದ್ದಾವೆ, ಕರೆಕ್ಟಾಗಿದೆಯೋ ಇಲ್ವೋ, ಹೆಲ್ದಿ ಆಗಿದೆಯೋ ಇಲ್ವೋ ಅನ್ನೋದನ್ನು. ಈಗ ಒಬ್ಬ ಮನುಷ್ಯ ಹೇಗಿದ್ದೀನಿ, ನಾನು ಹೇಗಿದ್ದೀನಿ ಅನ್ನೋದನ್ನು ಡಿಸ್ಕ್ರೈಬ್ ಮಾಡಿ ಅಂತಂತಂದರೆ ನೀವು ಹೇಗೆ ಹೇಳ್ತೀರಾ, ನಾನು ನೋಡಿ ನನ್ನ ಕಣ್ಣು ಹಿಂಗಿದೆ, ಮೂ ಹಿಂಗಿದೆ, ಬಾಯಿ ಹಿಂಗಿದೆ, ಕೈ ಹಿಂಗಿದೆ, ನನ್ನದು ಸ್ಕಿನ್ ಟೋನ್ ಹೀಗಿದೆ ಅನ್ನೋದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀರಲ್ಲ, ಸೇಮ್ ಥಿಂಗ್. ಇದೇ ಎಂಬ್ರಿಯೋ ಎವಾಲ್ಯೂಯೇಷನ್. ಅಂತಂದರೆ ಆ ಎಂಬ್ರಿಯೋನಲ್ಲಿ ಇರುವಂತಹ ಸೆಲ್ಸು, ಕಣ್ಣು, ಮೂಗು, ಬಾಯಿ, ಅದ್ರದ್ದು ಏನೇನೆಲ್ಲ ಇರುತ್ತೆ ಅದೆಲ್ಲ ಹೇಗಿದೆ ಅನ್ನೋದನ್ನು ಎವಾಲ್ಯೂಯೇಟ್ ಮಾಡಿ ಅದನ್ನು ಗ್ರೇಡ್ ಮಾಡ್ತಾರೆ. ಗ್ರೇಡ್ ಎ, ಗ್ರೇಡ್ ಬಿ, ಗ್ರೇಡ್ ಸಿ, ಗ್ರೇಡ್ ಡಿ ಅಂತಂತ ಹೇಳಿ ಎಂಬ್ರಿಯೋ ಎವಾಲ್ಯೂಯೇಷನ್ ಮಾಡ್ತಾರೆ. ಓಕೆ, ಇದು ಆದಮೇಲೆ ನೆಕ್ಸ್ಟು ಪಿ ಜಿ ಡಿ, ಅಂದರೆ ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಸ್ಕ್ರೀನಿಂಗ್ ಆರ್ ಜೆನೆಟಿಕ್ ಟೆಸ್ಟಿಂಗ್ ಅಂತ ಮಾಡ್ತಾರೆ. ಇದು ತುಂಬ ಕ್ರೂಷಿಯಲ್ ಸ್ಟೆಪ್. ಇದನ್ನು ಯಾಕೆ ಮಾಡ್ತಾರೆ ಅಂತಂದರೆ, ಯಾವ ಎಂಬ್ರಿಯೋ
ನೋಡೋದಕ್ಕೆ ಚೆನ್ನಾಗಿರುತ್ತೆ, ನಾನು ನೋಡೋದಕ್ಕೆ ಚೆನ್ನಾಗಿದ್ದೀನಿ, ಒಳಗಡೆ ಎಲ್ಲ ರೋಗ ತುಂಬಿಕೊಂಡಿಲ್ವಾ, ಆ ಥರ ಎಂಬ್ರಿಯೋಸ್ ನೋಡೋದಕ್ಕೆ ಚೆನ್ನಾಗಿರುತ್ತೆ, ಬಟ್ ಒಳಗಡೆ ಏನಾದರೂ ಡಿಸಾರ್ಡರ್ಸ್ ಇದೆಯಾ ಅನ್ನೋದನ್ನು ಕಂಡುಹಿಡಿಯೋದಕ್ಕೋಸ್ಕರನೇ ಈ ಪಿ ಜಿ ಎಸ್ ಇರೋದು. ಓಕೆ, ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಸ್ಕ್ರೀನಿಂಗ್. ಓಕೆ, ಫಾರ್ ಅನ್ಯುಪ್ಲಾಯ್ಡಿ ಅಂದರೆ ಕ್ರೋಮೋಸೋಮಲ್ ಆರ್ಡರ್ಸ್ ಏನಾದರೂ ಕರೆಕ್ಟಾಗಿದೆಯೋ ಕರೆಕ್ಟಾಗಿಲ್ವೋ, ಕ್ರೋಮೋಸೋಮ್ಸಲ್ಲಿ ಡಿ ಎನ್ ಎನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅನ್ನೋದನ್ನು ಈ ಟೆಸ್ಟ್ ಮೂಲಕ ಗೊತ್ತು ಮಾಡ್ಕೊತಾರೆ. ಓಕೆ, ಈ ಟೆಸ್ಟ್ ಆದ ಮೇಲೇ ಯಾವ ಎಂಬ್ರಿಯೋ ಫಸ್ಟ್ ತಿಂಗು ಎಂಬ್ರಿಯೋ ಎವಾಲ್ಯೂಯೇಷನ್, ಅದಾದಮೇಲೆ ಪಿ ಜಿ ಎಸ್, ಇವೆರಡು ಆದಮೇಲೇ ಗೊತ್ತಾಗುತ್ತೆ ಯಾವ ಎಂಬ್ರಿಯೋ ಕರೆಕ್ಟಾಗಿದೆ, ಯಾವ ಎಂಬ್ರಿಯೋನ ನಾವು ನೆಕ್ಸ್ಟ್ ಸ್ಟೆಪ್ಪಿಗೆ ಕಳಿಸಬಹುದು ಅನ್ನೋದನ್ನು ಡಾಕ್ಟರ್ಸು ಡಿಸೈಡ್ ಮಾಡ್ತಾರೆ. ನೆಕ್ಸ್ಟ್ ಸ್ಟೆಪ್ಪು ಎಂಬ್ರಿಯೋ ಟ್ರಾನ್ಸ್ಫರ್, ಅಂದರೆ ಏನು ಮಾಡ್ತಾರೆ, ಒಂದು ಸಾಫ್ಟ್ ಆಗಿರೋ ಕ್ಯಾಥೆಟರ್ ತೊಗೊತಾರೆ, ಅಂದರೆ ಪೈಪ್ ಥರ ಇರುತ್ತೆ ಆಯಿತಾ, ಅದನ್ನಲ್ಲಿ ತೊಗೊಂಬಿಟ್ಟು ಅದರೊಳಗಡೆಗೆ ಆ ನಮ್ಮ ಏನು ಎಂಬ್ರಿಯೋ ಎವಾಲ್ಯೂಯೇಷನ್ ಎಲ್ಲ ಮಾಡಿದಾದಮೇಲೆ ಯಾವ ಎಂಬ್ರಿಯೋ ಫೈನಲೈಸ್ ಮಾಡ್ತಾರೆ, ಯಾವ ಎಂಬ್ರಿಯೋ ಚೆನ್ನಾಗಿದೆ ಅನ್ನೋದು ಡಿಸೈಡ್ ಮಾಡ್ತಾರಲ್ಲ, ಸೊ ಆ ಎಂಬ್ರಿಯೋ ಬೆಸ್ಟ್ ಎಂಬ್ರಿಯೋ ನಿಮಗೆ ಏನು ಫಾರ್ಮ್ ಆಗಿರುತ್ತಲ್ಲ ಆ ಬೆಸ್ಟ್ ಎಂಬ್ರಿಯೋನ ಆ ಕ್ಯಾಥೆಟರಲ್ಲಿ ತೊಗೊಂಬಿಟ್ಟು ಸರ್ವಿಕ್ಸ್ ಥ್ರೂ ನಿಮ್ಮ ಯೂಟ್ರಸ್ ಒಳಗಡೆಗೆ ಹಾಕ್ತಾರೆ, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಲ್ಟ್ರಾಸೌಂಡ್ ಸ್ಕ್ರೀನಿಂಗ್ ಥ್ರೂ. ಓಕೆ, ನೋಡ್ಕೊಂಡು ನೋಡ್ಕೊಂಡು ನೋಡಿಕೊಂಡು ಸರ್ವಿಕ್ಸ್ ಥ್ರೂ ಇದನ್ನು ನಿಮ್ಮ ಯೂಟ್ರಸ್ ಒಳಗಡೆಗೆ ಹಾಕ್ತಾರೆ. ಓಕೆ, ಇದೇ ಎಂಬ್ರಿಯೋ ಟ್ರಾನ್ಸ್ಫರ್. ಇದಾದ ಮೇಲಿನ ಸ್ಟೆಪ್ಸ್ ಎಲ್ಲ ಅವ್ರೇನು ಮಾಡೋಕ್ಕಾಗೋದಿಲ್ಲ, ಇಷ್ಟೇ ಅವ್ರು ಮಾಡೋವಂಥದ್ದು. ಅದಾದ ಮೇಲೆ ಇಂಪ್ಲಾಂಟೇಷನ್ ನಾರ್ಮಲಾಗಿ ನ್ಯಾಚುರಲಾಗಿ ಆಗಬೇಕು. ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪೇ ವೇಟ್ ಫಾರ್ ದಿ ಗುಡ್ ನ್ಯೂಸ್. ಓಕೆ, ಟೂ ವೀಕ್ಸ್ ಟೈಮ್ ಇರುತ್ತೆ, ಸೊ ಈ ಟೂ ವೀಕ್ಸಲ್ಲಿ ನೀವು ವೇಟ್ ಮಾಡಬೇಕು. ಅದಾದ ಮೇಲೆ ಚೆಕಪ್ಪಿಗೆ, ಫಾಲೋ ಅಪ್ ಚೆಕಪ್ಪಿಗೆ ಬರೋದಕ್ಕೆ ಹೇಳ್ತಾರೆ ಡಾಕ್ಟರ್ಸ್ ನಿಮ್ಮನ್ನ. ಓಕೆ, ಇದಿಷ್ಟೇ IVF ಅಂತಂತಂದರೆ ಇದಿಷ್ಟೇ ಸ್ಟೆಪ್ಸ್ ಇರುತ್ತೆ, ಇದನ್ನು ಬಿಟ್ಟರೆ ಏನು ಜಾಸ್ತಿ ಇರೋದಿಲ್ಲ. ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ, ಯಾರು IVF ಹೋಗ್ತಾ ಇದ್ದೀರಾ ಅವ್ರಿಗೆಲ್ಲ ಆಲ್ ದಿ ಬೆಸ್ಟ್. ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ, ಕಾಮಾಗಿ ಸ್ಟ್ರೆಸ್ ಫ್ರೀ ಆಗಿ ಪಾಸಿಟಿವ್ ಆಗಿ ಹೋಗಿ, ಸಕ್ಸಸ್ ಆಗುತ್ತೆ. ಓಕೆ, ಈ ವಿಡಿಯೋ ನಿಮಗೆ ಓಕೆ ಹೆಲ್ಪ್ಫುಲ್ ಅಂತ ಅನ್ನಿಸ್ತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.